ಇನ್ನು ಮುಂದಿನ ಸುದ್ದಿ, ಹುಬ್ಬಳ್ಳಿಯಿಂದ. ನಾವು ಇಂಡಿಯಾ ಅಂತೀವಿ, ಭಾರತ ಅಂತೀವಿ, ಇದು ನಮ್ಮ ಸಂವಿಧಾನದಲ್ಲಿದೆ. ಹೊಸದಾಗಿ ಡಿಬೇಟ್ ಶುರು ಮಾಡಿದ್ದೆ BJP ಸರ್ಕಾರ. ಇದಕ್ಕೆಲ್ಲ ಕಾರಣ ರಾಜಕಾರಣ ಎಂದು ಮಾಜಿ CM ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ವಿಪಕ್ಷಗಳು ಇಂಡಿಯಾ ಅನ್ನೋ ಹೆಸರು ಇಟ್ಕೊಂಡಿದ್ರು. ಇಂಡಿಯಾ ಹೆಸರಿಗೆ ಕೇಂದ್ರ ಸರ್ಕಾರ ಹೆದರಿದೆ ಅನಿಸುತ್ತೆ. ಇಂಡಿಯಾ ಪದ ಪ್ರಯೋಗ ಜಾಸ್ತಿ ಆದರೆ ವಿಪಕ್ಷಗಳಿಗೆ ಪ್ರಚಾರ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಭಾರತದ ಹೆಸರು ಭಾರತ ಪ್ರಸ್ತಾಪ ಮಾಡಲಾಗಿದೆ. ವೈಯಕ್ತಿಕವಾಗಿ ನಾನು ಭಾರತ ಅನ್ನೋದನ್ನು ಸ್ವಾಗತ ಮಾಡ್ತೀನಿ ಅಂದರು. ಮೋದಿಜಿ ಪ್ರಧಾನಿಯಾಗಿ 9 ವರ್ಷ ಆಯಿತು, ಇವಾಗ ಯಾಕೆ ನೆನಪಾಯಿತು ಅದು ಒಳ್ಳೆಯದಲ್ಲ. ಮೋದಿ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಬಹಳ ದಿನದಿಂದ ಹೇಳ್ತಿದ್ದಾರೆ. ಒಂದೇ ಚುನಾವಣೆ ಒಳ್ಳೆಯದು, ಹಿಂದೆ ವಿಧಾನಸಭಾ ಚುನಾವಣೆ ಲೋಕಸಭೆ ಚುನಾವಣೆ ಒಂದೇ ಸಮಯದಲ್ಲಿ ನಡೆದಿತ್ತು. ಒಂದೇ ಕಾಲಕ್ಕೆ ಚುನಾವಣೆ ಆದರೆ ಕೆಲ ರಾಜ್ಯಗಳ ಚುನಾವಣೆ ಮುಂದಕ್ಕೆ ಹಾಕಬೇಕು ಅಂತ ಅಭಿಪ್ರಾಯಪಟ್ಟವರೆ. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 9 ವರ್ಷ ಆಯ್ತು, ಇವಾಗ ನೆನಪಾಗೈತೆ ಇಂಡಿಯಾ ಇಂಡಿಯಾ ಅನ್ನೋ ಹೆಸರನ್ನು ವಿಪಕ್ಷಗಳು ಇಷ್ಟು ಇಟ್ಕೊಂಡ ಮಾತ್ರಕ್ಕೆ ದೇಶದ ಹೆಸರನ್ನೇ ನಾವು ಭಾರತ ಅಂತಲೇ ಇಟ್ಕೋತೀವಿ, ಇಂಡಿಯಾನ ತೆಗಿತೀವಿ ಅಂದರೆ ಸಂವಿಧಾನದಲ್ಲಿ ಎರಡೂ ಇದೆ, ಇದನ್ನು ಒಪ್ಪಕ್ಕಾಗಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರು. ಎಸ್, ಅವ್ರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈಗ ಒನ್ ನೇಷನ್ ಒನ್ ಇಲೆಕ್ಷನ್ನು ಅಂಥೇಳಿ ಹೋಗೋದು, ಭಾರತ ಮತ್ತು ಇಂಡಿಯಾ ಅಂತ ಈಗ ಡಿಬೇಟ್ ಸ್ಟಾರ್ಟ್ ಮಾಡೋದು, ಇವೆಲ್ಲ ಈ ಇಲೆಕ್ಷನ್ ಮುಂಚೆ ನಡೆಯುವಂಥ ಆ್ಯಕ್ಟಿವಿಟೀಸ್ ಅಷ್ಟೇ ಅಂತ ನಾನು ಹೇಳ್ತೀನಿ. ಯಾವ BJP ನೆನಪಾಗೋದು? ಇಲೆಕ್ಷನ್ ಬಂದಾಗ ಎಮೋಷನಲ್ ಇಶ್ಯೂ ತೊಗೊಂಡು ಹೋಗೋದು ಜನರ ಕಡೆ. ನಿನ್ನೆ ಮೋದಿಯವ್ರು ಹೇಳೋ ಗಟ್ಟಿಯಾಗಿ ಮಾತಾಡ್ರಿ ಅಂತೇಳಿ, ಸನಾತನ ಬಗ್ಗೆ ಬಗ್ಗೆ ಇನ್ನೂ ಸ್ವಲ್ಪ ಜೋರಾಗಿ ಕರೆಕ್ಟ್ ಸಮರ್ಥನೆ ಮಾಡ್ರಿ ಅಂತ. ಅಡ್ವೈಸ್ ಯಾಕೆ ಮಾಡ್ಯಾರ ಇಲೆಕ್ಷನ್ ಬಂತು? ಬಟ್ ಇಲೆಕ್ಷನ್ ಯೂಸ್ ಮಾಡ್ಕೋಬೇಕು ಸರ್ ಸನಾತನ. ನೋಡ್ರಿ, ಎಲ್ಲವೂ ಇಲೆಕ್ಷನ್ ಬಂದಾಗ ಈ ರೀತಿಯಾದಂಥ ಒಂದು ಧಾರ್ಮಿಕ, ನೀವು ನೋಡ್ರಿ ಜನರಿಗೆ ಊಟ ಕೊಡ್ರಿ, ಆಹಾರ ಕೊಡ್ರಿ, ಶೆಲ್ಟರ್ ಕೊಡ್ರಿ. ನಾವು 9 ವರ್ಷ ಸರ್ಕಾರ ಆಯ್ತಲ್ಲ, ಅನ್ಎಂಪ್ಲಾಯ್ಮೆಂಟ್ ಎಷ್ಟು ಕಡಿಮೆ ಆಗಿದೆ ಅದ್ರ ಬಗ್ಗೆ ಸ್ಟಾಟಿಸ್ಟಿಕ್ಸ್ ಕೊಡ್ರಿ. ಎಷ್ಟು ಜನ ಬಡವ್ರಿಗೆ ಮನೆ ಕೊಟ್ರಿ? ಇವತ್ತು ಮನೆ ಇಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ. ಇಡೀ ಒಂದು 10 ವರ್ಷದಲ್ಲಿ ಎಲ್ಲ ಬಡವ್ರಿಗೆ ಆಸರೆ ಕೊಡ್ತೀವಿ ಅಂತ ಹೇಳಿ ಎಲ್ಲಿ ಅಂದರೆ ಇನ್ನೂ ಎಷ್ಟೋ ಜನ ಬಿದ್ದಾಗಿದ್ದಾರೆ.